ಕೇವಲ ಮಲೆನಾಡು ಬಯಲುಸೀಮೆ ಮಾತ್ರ ಅಲ್ಲ, ಕರಾವಳಿಗೂ ಹಬ್ಬಿದೆ ಎಲೆಚುಕ್ಕೆ ರೋಗ. ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಭಾಗದ ಅಡಿಕೆ ತೋಟಗಳಿಗೆ ಹಾನಿಯಾಗಿದೆ. ಔಷಧ ಸಿಂಪಡಿಸಿದ್ರೂ ನಿಯಂತ್ರಣಕ್ಕೆ ಇನ್ನೂ ಎಲೆಚುಕ್ಕಿ ರೋಗ ಬರ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟೂ ತಾಲೂಕುಗಳಲ್ಲಿ 1,03,764 ಹೆಕ್ಟೇರ್ ಪ್ರದೇಶಗಳಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗಿದೆ. ಪ್ರಾಥಮಿಕ ವರದಿ ಪ್ರಕಾರ 3,323 ಹೆಕ್ಟೇರ್ ತೋಟಗಳಲ್ಲಿ ರೋಗ ಇದೆ. ಉಡುಪಿ, ಕೊಡಗು ಜಿಲ್ಲೆಗಳಿಗೂ ವ್ಯಾಪಿಸಿರುವಂತಹ ಎಲೆಚುಕ್ಕಿ ರೋಗ. ಕೊಡಗು, ದಕ್ಷಿಣ ಕನ್ನಡ ಭಾಗದಲ್ಲಿ ರೋಗ ಕಾಣಿಸಿಕೊಂಡಿದೆ, ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ಈ ಅಡಿಕೆ ಬೆಳೆಗಾರರ ಸಂಕಷ್ಟ ಹೇಗಿದೆ ಅಂದರೆ, ಕಬ್ಬು ಬೆಳೆಗಾರರಿಗೆ ಒಂದು ಸಂಘಟನೆ ಇದೆ, ಆಗಾಗ ಪ್ರತಿಭಟನೆ ಆಗುತ್ತೆ. ಭತ್ತ ಬೆಳೆಗಾರರಿಗೂ ಇದೆ, ಬೇರೆ ಬೇರೆ ಬೆಳೆಗಳಿಗಿದೆ. ಆದರೆ ಅಡಿಕೆ ಬೆಳೆಗಾರರಿಗೆ ಇಲ್ಲಿವರೆಗೆ ಪರಿಹಾರ ಅಂತ ಪರಿಹಾರ ಇಲ್ಲ. ಕೊಳೆ ರೋಗ ಬರುತ್ತೆ, ಯಥೇಚ್ಛವಾಗಿ ಮಳೆ ಬಂದರೆ ಗಿಡಕ್ಕೂ ಕೊಳೆ ಬರುತ್ತೆ, ಅಡಿಕೆಗೂ ಕೊಳೆ ಬರುತ್ತೆ. ಕೊಳೆ ರೋಗದಿಂದ ಸಂಕಷ್ಟ ಅಷ್ಟಿಷ್ಟಲ್ಲ, ಅದು ಒಂದು ಕಡೆ. ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯ ಈ ರೋಗಗಳು. ಈಗ ಎಲೆಚುಕ್ಕೆ ರೋಗ ಅಂತ ಬಂದಿದೆ. ಅದರ ಜೊತೆಗೆ ಈ ಅಡಿಕೆಯ ಬೆಲೆ ಇದೆಯಲ್ಲ, ಒಮ್ಮೆ 500 ಇದ್ದರೆ ಒಮ್ಮೆ 200, ಒಮ್ಮೆ 100 ಇದ್ದರೆ ಇನ್ನೊಮ್ಮೆ 300. ಈ ಬೆಲೆಯ ಸ್ಥಿರತೆ ಅನ್ನೋದೇ ಇಲ್ಲ. ಪಾಪ ರೈತ ಹೆಕ್ಟೇರ್ಗಟ್ಟಲೆ, ಎಕರೆಗಟ್ಟಲೆ ಬೆಳೆದಂಥ ರೈತ ಏನು ಮಾಡಬೇಕು? ಕೇವಲ ಬಯಲುಸೀಮೆ ಮಾತ್ರ ಅಲ್ಲ, ಮಲೆನಾಡು ಮಾತ್ರ ಅಲ್ಲ, ಕರಾವಳಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಆದರೆ ರಾಜ್ಯ ಸರ್ಕಾರದ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.